ದಾದಿ ಮಾಗ ಕರ್ಕೊಂಡ್ ಬರೋ ಟೈಮ್ ಆತ್ರಿ, ಎಲ್ಲಗೂ ಹೋಗಿ ದಾದಿ ಮಾವ್ರಿಗೆ ಕರ್ಕೊಂಡ್ ಬಂದ್ಬಿಡ್ತೇವ್ ರೀ. ಇಲ್ಲಿ ದಾದಿ ಮಾ ಅಂಗಡಿಗೆ ಬಂದಿದ್ದೆ ರೀ. ದಾದಿ ಮಾ ಹಾಲು ತರಿಸಿ ಮತ್ತೆ ಇಲ್ಲಿ ಈಗ ಬಂದ್ ತರ್ಸಕ್ಕಾರ್ರಿ, ಈಗಲೇ ಬಂದು ತಗೊಂಡು ಹೊಕ್ಕೇನ್ ರೀ. ಬಂದು ತಗೊಂಡೆ ರೀ, ಈಗ ದಾದಿ ಮಾ ಅಂಗ ಕರ್ಕೊಂಡು ಹೊಕ್ಕೇವ್ರಿ ನಾವು. ಅಪ್ಪ ಸ್ಟಾರ್ಟ್ ಮಾಡೋಣ. ಮಮ್ಮಿ ಕಾಮಿಡಿ ವಿಡಿಯೋ ಜೊತೆ ಮುಗಿಸ್ಕೊಂಡು ಮತ್ತೆ ಹೋಗಕ್ಕೆ ರೆಡಿ ಆಗ್ಬೇಕು ನಾವು. ನನ್ನಲ್ಕರು ಬ್ಯಾಗ್ ಎಲ್ಲ ರೆಡಿ ಆಗೈತಿ. ಹಾಂ, ನಾವೆಲ್ಲಿ ಹೋಗಕತ್ತೀವಿ ಅಂತ ಹೇಳಿದ್ರೆ ಕಾಮಿಡಿ ವಿಡಿಯೋ ಮುಗಿಸ್ಕೊಂಡು ಮಮ್ಮಿ ತವ್ರ ಮನೆಗೆ ಹೋಗಕತ್ತೀವಿ ರೀ. ಅಲ್ಲಿ ಹೋಗಿ ಏನೇನು ಮಾಡ್ತೇವೆ ಅನ್ನೋದು ನೋಡಂತ್ರಿ ಬ್ಲಾಗ್ ಒಳಗೆ. ಫಸ್ಟ್ ಕಾಮಿಡಿ ವಿಡಿಯೋ ಮಾಡ್ತೀವಿ, ಆಮೇಲೆ ಕಾಮಿಡಿ ವಿಡಿಯೋ ಮುಗಿದಾದ್ಮೇಲೆ ಹೋಗ್ತೀವಿ ರೀ. ನಾವು ಬ್ಯಾಗ್ ಅಂತೂ ಪ್ಯಾಕ್ ಮಾಡಿದ್ದೀವಿ, ನಾನು ರೆಡಿ ಆಗೀನಿ, ಈಗ ಕಾಮಿಡಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ. ಪಪ್ಪ ಇನ್ನೊಂದು ಸ್ವಲ್ಪ ಇದೆಯಲ್ಲ ಕಾಮಿಡಿ ವಿಡಿಯೋ, ನೀವು ಪ್ಯಾಕ್ ಮಾಡ್ಕೊಂಡಿರಿ ಬ್ಯಾಗ್ ಅದನ್ನೆಲ್ಲ. ಮತ್ತೆ ಕಾಮಿಡಿ ವಿಡಿಯೋ ಮುಗಿದಾದ್ಮೇಲೆ ತಗೋ. ಹ್ಞೂ ತಮ್ಮ, ನಾನು ಡ್ಯಾನ್ಸ ಮಾಡಾಕತ್ತೆ ನೀನು ಭಾಳ ಆತ್ವಾ ನಿಂದು ಶಾಫ್ ಬಿಲ್ಡ್ ಬಿಲ್ಡ್ ಬಿಲ್ಡ್. ನಾವು ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಫಸ್ಟು ಕಾಮಿಡಿ ವಿಡಿಯೋ ಮಾಡ್ಕೊಂಡು ಆಮೇಲೆ ಮುಂದಿನ ಹೋಗೋದ್ರಾಗ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಬಿಡೋದಿರ್ತೈತಲ್ರಿ, ಇಲ್ಲಿ ಹಂಗೆ ಬಿಡಕ್ಕೆ ಆಗೋದಿಲ್ಲ. ಮತ್ತು ಒಂದು ದಿವಸ ಗ್ಯಾಪ್ ಹಾಕೈತಲ್ಲ, ಅದಕ್ಕೆ ನಾವು ಫಸ್ಟ್ ಏನು ಮಾಡಕತ್ತೆ ಅಂತ ಹೇಳಿದ್ರೆ ಕಾಮಿಡಿ ವಿಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ ರೀ. ಅಲ್ಲಿ ಹೋದಾದ್ಮೇಲೆ ಏನೇನು ಮಾಡ್ತೀವಿ, ಏನೆಲ್ಲ ಎಂಜಾಯ್ ಮಾಡ್ತೀವಿ ಅದನ್ನೆಲ್ಲ ನೋಡಿರಂತ್ರಿ. ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡಿರಿ, ಈಗಿನ ಬ್ಲಾಗ್ ಅಂತ ಸ್ಪೆಷಲಾಗಿ ಬರ್ತಾವೆ ಯಾಕಂತ ಹೇಳಿದ್ರು. ಅವ್ರಿಗೆ ಹೋಗತ್ತಲ್ರಿ, ನಾವು ಜಾಸ್ತಿ ದಿನ ಏನು ಹೋಗೋದಿಲ್ಲರಿ, ಈಗ ಎಕ್ಸಾಮ್ ಅದಾವ್ರಿ, ಒಂದು 3 ದಿನ ಹೋಗಿ ಬರ್ತೀವಿ ರೀ. 3 ದಿನದೊಳಗೆ ನಾವು ಏನೇನೆಲ್ಲ ಮಾಡ್ತಿರ್ತೀವಿ ಅನ್ನೋದು ನಿಮ್ಗೆಲ್ಲರಿಗೂ ಶೇರ್ ಮಾಡ್ಕೊತೀನಿ ರೀ. ನಮ್ಮ ಬ್ಲಾಗ್ನ ಕಂಟಿನ್ಯೂ ನೋಡಿರಿ. ನಾನು ಅನ್ಕೊಂಡು ನನ್ನ ಬ್ಯಾಗ್ನ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿನಿ ರೀ. ಆದರೆ ಪಪ್ಪ ಅವ್ರದ್ದೇನು ಕಾಮಿಡಿ ವಿಡಿಯೋ ಆದಮೇಲೆ ಪ್ಯಾಕ್ ಮಾಡ್ಕೊತಾರೆ ರೀ, 3 ದಿನ ಹೋಗ್ಕೇಳ್ರಿ, ಅದಕ್ಕೆ ಅದೇನು ಪ್ಯಾಕ್ ಮಾಡ್ಕೊಳ್ಳಿ, ಜಾಸ್ತಿ ಹೊತ್ತಾಗಲ್ಲ ರೀ. ಈಗ ನೋಡೋಣ್ರಿ ಕಾಮಿಡಿ ವಿಡಿಯೋ ಆದಮೇಲೆ 1 ಗಂಟೆ ಏನೋ ಆಗೈತ್ರಿ ಈಗ. ಆಮೇಲೆ ಗೋರ್ಗೆ ಹೋಗ್ತೇವೆ ರೀ, ಇಲ್ಲಂತ ಬಿಟ್ಟರು ಮತ್ತೆ 6:30 ಏನೋ ಮುಟ್ತೇವೆ ರೀ ಅಲ್ಲಿ ಹೋಗಿ. ಪಪ್ಪ ಕಾಮಿಡಿ ವಿಡಿಯೋ ಮುಗೀತು ಮಾಡೋದ ತವನ ರೆಡಿ ಆಗ. ನಾ ರೆಡಿ ಆಗೇನಿ, ತಲೆ ಅಷ್ಟ ಬಾಚ್ಕೊಂಡು ಹೋಗೋದಿ. ಮತ್ ತಲೆ ಬಾಚ್ಕೊಳ್ಳೋದಂದ್ರೆ ಏನ ಮಮ್ಮಿ, ಬ್ಯಾಗ್ ಪ್ಯಾಕ್ ಮಾಡ್ಕೋ. ಹಾ, ಈಗಂತ ನಾವು ಊರಿಗೆ ಹೋಗಕ್ ರೆಡಿ ಆಗಕತ್ತಿದ್ರಿ, ಆದ್ರೆ ನಳ ಬಂದಾವ. ಮಮ್ಮಿ ನೀರು ತುಂಬ ಹೋಗೋದ? ಹೌದಾವಾ, ಚಲೋ ಆದ್ಬಿಡು. ಮಮ್ಮಿ ನಾನು ಅನ್ಕೊಂಡು ರೆಡಿ ಆಗೀನಿ, ನೀ ಇನ್ನೂ ರೆಡಿನೇ ಆಗಿಲ್ಲಲ್ಲ. ತಮ್ಮಣ್ಣ ಬಾಯಿಲ್ಲ, ಹೆಂಗ ರೆಡಿ ಆಗಿ ನೀನು? ಇದು ನಾನು ಮನೆಯಾಗೆಲ್ಲ ಹುಡುಕ್ಯಾಳಿ ಮತ್ತೆ ಪಪ್ಪ ಅಂತ ಹಾಕೊಂಡು ಬಂದೇನೆ ಲಾಕೆಟ್. ಹಾ, ಈಗ ನೋಡಿದ್ರೆ ನಾನು ಹಾಕೊಂಡು ಕುಂತಾಳಿ ಇಲ್ಲೇ. ಹ್ಞೂ, ಅದಕ್ಕೆ ಬಿಟ್ಟೇನಿ ಈಗ, ಇಲ್ಕಂದ್ರೆ ಹೊಡೆದ ಬಿಡ್ತಿದ್ದೆ ಈಗ. ಅಲ್ವಾ ಸರಿನಾ ಬಂದಿದ್ದಿಲ್ರ ತಮ್ಮಣ್ಣ ಬಾಯಿಲ್ಲ. ಅದೆಲ್ಲ ಫೇಸ್ ಕ್ಲಿಯರ್ ಆಗಿ ಬಂದಿದ್ದೆ ಇಲ್ಲ ರೀ, ಅದಕ್ಕೆ ಹೊರಗೆ ಬಂದೇನಿ. ತಮ್ಮಣ್ಣ ಇಷ್ಟೊಬ್ಬೇಕ್ರಿಪ್ಪ ಈ ಹುಡುಗಿ, ಒಂದು ಮಾತಾ ಕೇಳೋದಿಲ್ರಿ, ಬಂದ್ಯಾ ಬಂದ್ಯಾ ಅನ್ಕೊಂಡು ತಲೆ ನಿಂದಿಸ್ತಾ ಇದ್ರಿ. ಹಾ ಬನ್ನಿ ನೋಡ್ರಿ ಈಗ ತಮ್ಮನ ಹೆಂಗೆ ರೆಡಿ ಆಗಲ್ರಿ. ನಾನು ಹೆಂಗೆ ರೆಡಿ ಆಗೇನಿ, ನಾ ಇಷ್ಟ ಸಿಂಪಲ್ ಡ್ರೆಸ್ ಇಟ್ಕೊಂಡು ಅಂತ ಅವಾಗ ತೊಗೊಂಡು ಬಂದಿಗಳ್ರಿ, ಇಬ್ಬರಿಗಿಂತ ಅದನ್ನು ಹಾಕೊಂಡು ಬಂದು ಸುಳ್ಳ ಇಲ್ಲಿಂದ ಅಲ್ಲಿ ತನಕ ಹೋಗಿ ಗ್ರ್ಯಾಂಡ್ ಅದನ್ನು ಹಾಕೊಂಡು ಏನು ಮಾಡಬೇಕಪ್ಪ ಅದಕ್ಕೆ. ತುಂಬಾ ಇಲ್ಲಿಂದ ಒಂದಲ್ರೆ ಪಿಂಕ್ ಡ್ರೆಸ್ ಇದ್ರಪ್ಪ ನಿಮ್ಗೆ ನೆನಪಿದ್ದಿರ್ಬೇಕ್ರಿ. ಆ ಪಿಂಕ್ ಡ್ರೆಸ್ ಮತ್ತೆ ತಾನು ಹಾಕೊಂಡಿಲ್ಲ, ಅದನ್ನ ಹಾಕೊಳಕ್ಕೆ ಹೋಗೋದಿಲ್ಲ, ಕೋಡಿ ಇದ್ದಂಗೆ ಐತ್ರಿ, ಅದು ಮುಚ್ಕೊಂಡು ಮಕ್ಕೊಳಕತ್ತೆ. ರೆಡ್ರಿ ಆದ್ರಿ ಸಾಕ್ಸ್ ಪಾಪಪ್ಪ ಪಪ್ಪ ಬೂಟ್ ಹಾಕೊಂಡು ಬರಾಕತ್ತಾರ ರೀ. ಮಮ್ಮಿ ನೀನು ಬೂಟ್ ಹಾಕೊಂಡು ಬರಾಕತ್ತಿ? ಮತ್ತೆ ನೀ ತಮ್ಮಣ್ಣ ನಾ ರೆಡಿ ಪಡಿ ಅನ್ನಕತ್ತಿಲ್ಲ, ನೀ ಬೂಟ್ ಹಾಕೊಂತೇನಿಲ್ಲ. ಲೈಟ್ಸ್ ಅನ್ಕರು ಆಫ್ ಆದ್ವು ರೀ. ಮಮ್ಮಿ ಹೋಗೋದ ಚಾವಿ ಹಾಕೇನಂತ ನಾನು ಈಗ ಅನ್ಕರು ಇಲ್ಲಿ ಬಂದೇವ್ ರೀ. ಮಮ್ಮಿ ಆಟೋಗೆ ಹೋಗೋದೇನು ಬಸ್ಸಿಗೆ ಹೋಗೋದ? ಆಟೋಗೆ ಹೋಗಿ ಹಾಂ ಹಾಂ ಡೈರೆಕ್ಟ್ ಆಟೋಗೆ ಹೋಗಿ ಅಲ್ಲಿ ಹೊಸೂರು ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಹತ್ಕೊಂಡು ಹೋಗೋದ್ರಿ. ಈಗ ಅಂಕ್ರಿಲ್ಲಿ ಆಟೋನೂ ಸಿಕ್ಕಿತ್ರಿ, ಈಗ ಹೋಗ್ತೇವ್ರಿ ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ. ಈಗ ಫೈನಲಿ ನಾವು ಇಲ್ಲೇ ಬಂದೇವ್ರಿ ಹೊಸೂರು ಬಸ್ ಸ್ಟ್ಯಾಂಡಿಗೆ. ಈಗ ಇಲ್ಲೇ ಗದಗ ಬಸ್ ಹಿಡ್ಕೊಂಡು ಹೋಗ್ತೇವ್ರಿ. ಈಗ ಜಸ್ಟ್ ಹೇಳ್ತೀವ್ರಿ ನಾವು ಆಟೋದೊಳಗಿಂದ ಬರೀ ಲಗು ಲಗು ಹೋಗೋಣ. ಇದು ಬಾಲಾಜಿ ಆಸ್ಪತ್ರೆ ರೀ, ನಮ್ಮ ದಾದಿ ಮಾಗ ಇಲ್ಲೇ ತೋರಿಸಿದ್ವಿ ರೀ ನಾವು. ಪಪ್ಪ ಗದಗ ಬಸ್ ಹೋಗಕತ್ತೈತಿ, ಖಾಲಿ ಬಸ್ ರೀ ಇದು, ಅವ್ರು ನಿಂದಿರ್ಸಿದ್ರು ಪಾಪ. ಮತ್ತೆ ಇಲ್ಲಿ ನೋಡಿ ಪಪ್ಪ ಇಲ್ಲೇ ಮನೇಲಿ ಪೂರ್ತಿ ಬಸ್.
ಮತ್ತು ಇಂಥದ್ರೊಳಗೆ ಬಸ್ ಒಳಗೆ ಹೋಗುವಾಗ ಅದಕ್ಕೂ ಮಸ್ತ್ ಆಕೈತಿ ಇದು ತಿನ್ನಾಕ. ಇದು ನೋಡ್ರಿ ಗದಗ ಒಳಗಿಂದು ಕೋಟ ಅಲ್ಲಿ ಗಿಡ ಅದು ಎಲ್ಲ ಅದಾವ ಅದಕ್ಕೆ ರಿಟರ್ನ್ ಅನ್ಸುತ್ತೆ. ಆದರೆ ಫಸ್ಟ್ ಕಂಡಿತ್ತು ಮೇನ್ ಗೇಟ್ ಎಲ್ಲದ ಅಂತ ಹೇಳಿದ್ರೆ ಮೇನ್ ಗೇಟ್ ಈಗ ಬರ್ತೀನಿ ರೀ. ಇದು ನೋಡ್ರಿ ಮೇನ್ ಗೇಟ್ ನೋಡ್ರಿ ಆ ಮೂರ್ತಿಗೆ ಹೋಗೋ ರಸ್ತೆ ನೋಡ್ರಿ ಅದು ಆಜು ಬಾಜು ಕುದುರಿ ಸ್ವಾಗತ ಮಾಡೋದ್ರೆ ಹೌದೇನ ಅಲ್ಲಿ ಯಾರೋ ಒಬ್ಬನಿಗೆ ಹೋಗಿದ್ರಿ ಅವರು ಗದಗ ಅಂದ್ರೆ ನಮ್ಮ ಅಕ್ಕ ರಿಲೇಷನ್ ಆಗ್ಬೇಕ್ರಿ ಅವರು ಅಲ್ಲಿ ಹೋಗಿದ್ರು ಅವರು ಅವಾಗ ಹೋಗ್ಯಾರ್ರಿ ಅವರಲ್ಲಿ ಮಸ್ತ್ ಮಸ್ತ್ ಆಯ್ತಂತ್ರ ಅಲ್ಲಿ ನಾನು ಒಮ್ಮೆ ಹೋಗ್ಬೇಕ್ರಿ. ಈಗ ಬಸ್ ಮತ್ತು ಖಾಲಿ ಹತ್ರ ತಮ್ಮನೆ ಹೋಗ್ಬೇಕೇನ ಬೇಕಂತ್ರಿ ಅದ್ರ ನನಗೂ ಕಿಟಕಿ ಬೇಕ್ರಿ ವಿಡಿಯೋ ಮಾಡೋಕ್ಕಾಗಲಿ ಹಂಗೆ ಕುಂದ್ರಾಕಾಗಲಿ ಅದಕ್ಕೂ ಬೇಕಂತೇಳಿ ಅದು ಕೇಳ್ಕೊಂತಾಳ್ರಿ ಏನ ಬಡ್ಸಿದ ಅವನೇನು ಆಚಾರ ಫೈನಲ್ ಈಗ ನಾವು ಗದಗಿಗೆ ಬಂದೇವು ರೀ. ಭಾಳ ಗದ್ದೆ ಇಟ್ಟಿರ್ತಾರೆ ಅದಕ್ಕೋಗ್ತೀನ ಈಗ ನಾವು ಹೋಗಕತ್ತೀವಿ ನೋಡ್ರಿ ತಳಿತೀವಿ ಇವೆಲ್ಲ ಇಲ್ಲಿ ಸಾಲಾಗಿ ನಿಂತಿದ್ದ ಹುಬ್ಳಿ ಬಸ್ ನೋಡ್ರಿ ಹ್ಞೂ ಹೋಗೋಣ ಮಮ್ಮಿ ಹುಬ್ಳಿ ಸಿಗೋಣ ಮತ್ತು ಮುಂಡ್ರಿಗೆ ಹೋಗೋಣ ಈಗ ಹೋಗಕತ್ತೀವಿ ನೋಡ್ರಿ ನಾ ಬಸ್ ಬರೋದು ಲೇಟ್ ಆಕೈತೇನ್ರಿ ಗದ್ಲನ್ಕರು ಭಾಳ ಐತಿ ಅದಕ್ಕೆ ನಾವಿಲ್ಲಿ ಒಂದು ಕಟ್ಟಿ ಇತ್ತು ರೀ ಅದು ಕಟ್ಟಿ ಮೇಲೆ ಕುಂತೇವ್ರಿ. ಈಗ ಫೈನಲ್ ನಮ್ಗೆ ಯಾವ್ದಾಗ ಬಸ್ ತಿರುಪಾಗಿ ಎಷ್ಟು ಕೊದ್ಲೈತಿ ಅದಕ್ಕೆ ನಾವಿಲ್ಲಿ ಬ್ಯಾಕ್ ಸೈಡ್ ಕುಂತೇವ್ರಿ. ಲಾಸ್ಟ್ ಚಿಕನ್ ಮಸಾಲೆ ಇತ್ತು ರೀ ಅವ್ರಲ್ಲಿ ಕುಂತಾರೆ ನಾನೇ ಕುಂತೇನ್ರಿ ನಡುಗೆ ಬೇಸೈತಿ ಯಾಕಂತ ಹೇಳಿದ್ರೆ ಫಸ್ಟ್ ನಾವಿಲ್ಲಿ ವಿಡಿಯೋ ಅದು ತೊಗೊಂಡಿರ್ತಲ್ರಿ ಅದಕ್ಕೆ ಫೈನಲ್ ಈಗ ನಮ್ಗೆ ಸೀಟ್ ಸಿಕ್ಕೈತ್ರಿ ಲಾಸ್ಟ್ ಬಂದು ಕುಂತೀವಿ ನಾವು ಯಾಕಂತ ಹೇಳಿದ್ರೆ ಮುಂದೆಲ್ಲ ಬರ್ಲಿತ್ತು ನಾವು ಈ ಬಸ್ ಬರ್ಲೈತೆ ಅಂತ ಹೇಳಿ ಅಲ್ಲಿ ಬಾಜು ಬಸ್ಸಿಗೆ ಹೋಗತ್ತಿದ್ರಿ. ಬಾಜು ಬಸ್ ಅಂತೂ ನಿಂದ್ರಾಕು ಜಗ ಇಲ್ಲ ಎಷ್ಟು ಗದೈತಿ ಆದ್ರೆ ನಮ್ಗೆ ಸಿಕ್ಕಿದ್ದೆ ನಾವೆಲ್ಲ ಕುಂತೀವಿ. ಈಗ ಬಸ್ ಹೋಗೋದು ವೇಟ್ ಮಾಡಾಕತ್ತಿದ್ರಿ ಅಷ್ಟು ಬಸ್ ಯಾವಾಗ ಹೋಗೈತಿ ಅಂತ ಹೇಳಿ ಕಾಯ್ಕೊಂಡು ಕುಂತಾರೆ ನೋಡ್ರಿ ಇವರು ಮೂರು ಜನ ಅಲ್ಲಿ ನಾನು ಕುಂತೀನಿ ಯಾಕಂತ ಹೇಳಿ ಅವ್ರು ಅಲ್ಲಿ ಬಿಡೋ ಅಂತಾರೆ ಇಲ್ಲಿ ಬಿಡೋ ಮಾಡ್ತೀನಿ. ಇವು ಡಬ್ಬಿ ನೋಡ್ರಪ್ಪ ಎಷ್ಟೊಂದದಾವ ಇಲ್ಲಿ ಎದಕ್ಕೆ ಇಟ್ಟಿರ್ತಾರೆ ಏನು ಗೊತ್ತಿಲ್ರಪ್ಪ ನನಗಂಕರು ಒಟ್ಟು ಸಾಲೊಳಗೆ ಎಷ್ಟೊಂದು ನಿಂದ್ರಸ್ಯಾರ ರೀ. ಅಲ್ಲಿ ಹಿಂದಿದ ಅನ್ಕರು ಜಗ್ಗಿದ್ವಿ ರೀ ಮೂರು ಸಾಲೊಳಗೆ ನಿಂದ್ರಿಸಿದ್ರೆ ಆದ್ರೆ ನಾ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡೇನಿ ರೀ. ಹಾಂ ಇಲ್ಲಿಗೆ ಬಂದು ಎಂಡ ಆಯ್ತು ನೋಡ್ರಿ ಅದು ನೋಡ್ರಪ್ಪ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಕೊಡೋದು ಎಷ್ಟು ಗದ್ದಲ ಐತಿ ಅಲ್ಲಿ ಎಷ್ಟು ಗದ್ದಲ ಆಗೈತಿ ಹುಡ್ಗನ ನೋಡಿ ಕುಂದ್ರಸ್ಕೊಂಡು ಕುಂತೇನೆ ರೀ. ಈಗ ಅನ್ಕರು ಬಸ್ ಹೋಗಾಕತ್ತೈತಿ ನೋಡ್ರಪ್ಪ ಎಷ್ಟು ರಶ್ ಒಳಗೆ ಅವ್ವಾ. ಈಗ ಅಂದ್ರೆ ನಾವು ಮುಂಡ್ರಿಗೆ ಒಳಗೆ ಇಳಿದ್ವಿ ರೀ ಎಷ್ಟು ಕತ್ ಕತ್ಲಾಗೈತಿ ಯಾಕಂತ ಹೇಳಿದ್ರೆ ಟೈಮ್ ಭಾಳ ಆಗಿಬಿಟ್ಟಿತ್ತು ರೀ ಆರೂವರೆ ಏನಾಗುತ್ತೆ ಅಲ್ಲಿ ಎಷ್ಟು ಕತ್ ಕತ್ಲಾಗೈತಿ ಮತ್ತು ಇಲ್ಲೇ ಮಳೆ ಮಾಡುವ ಆಗೈತೇನ್ರಪ್ಪ ಅದಕ್ಕೆ ರೀ. ಮತ್ತೀಗ ಹೊಯ್ನ ಹಡಗ್ಲಿ ಬಸ್ ಹಿಡ್ಕೊಂಡು ಹೋಗೋದ್ರಿ ಆದರೂ ಮೂರಾಗ ಬಸ್ ಹಿಡಬೇಕಲ್ರಿ ಸುಸ್ತಾದಂಗೆ ಆಗ್ಬಿಡ್ತೈತ್ರಪ್ಪ ಗದಗ ಹೀಗೆ ಬಂದಿಳಿದ ತಕ್ಷಣ ಎಷ್ಟು ಹೊತ್ತು ನಿಂತಾದ್ಮೇಲೆ ನಮ್ಗೆ ಈಗ ಹೊಯ್ನ ಹಡಗ್ಲಿ ಬಸ್ ಸಿಕ್ಕೈತ್ರಿ. ಹೊಯ್ನ ಹಡಗ್ಲಿ ಇದೆ ಲಾಸ್ಟ್ ಬಸ್ ರೀ ನಮ್ದು ಮತ್ತು ಇದಾದ್ಮೇಲೆ ಆಟೋ ಹಿಡಿಬೇಕ್ರಿ. ಆಟೋ ಹಿಡಿದಾದ್ಮೇಲೆ ಮನೆಗೆ ಹೋಗ್ಯವಂತ್ರಿ ಮನೆಗೆ ಹೋದಾದ್ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಆಕೈತ್ರಿ. ಬರ್ತೀನಿ ನಮ್ಮ ಬ್ಲಾಗ್ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ನಮ್ಮ ಚಲೋ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನೋಡೋಕೆ.